ಒಂದು ಕಡೆ ಕುರುಕ್ಷೇತ್ರ ಸದ್ದು ಮಾಡುತ್ತಿದ್ದರೆ ಇನ್ನೊಂದು ಕಡೆ ಟ್ವಿಟ್ಟರ್ನಲ್ಲಿ ತನ್ನ ಹೆಸರಿನ ಪಕ್ಕದಲ್ಲಿದ್ದ ದರ್ಶನ್ ಅವರ ಹೆಸರನ್ನು ಪತ್ನಿ ವಿಜಯಲಕ್ಷ್ಮಿ ಅವರು ತೆಗೆದುಹಾಕಿದ್ದಕ್ಕೆ ದೊಡ್ಡ ಗಾಳಿ ಸುದ್ದಿಗಳು ಎದ್ದಿವೆ. ಅದಕ್ಕೆ ಸರಿಯಾಗಿ ತಿರುಗೇಟು ಕೊಟ್ಟಿರುವ ವಿಜಯಲಕ್ಷ್ಮಿ ಅವರು ಹೇಳಿದ್ದಾದರೂ ಏನು ಗೊತ್ತಾ? ಅದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಫ್ರೆಂಡ್ಸ್, ನೀವಿದೇ ಮೊದಲ ಬಾರಿಗೆ ಚಂದನವನಕ್ಕೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಇಷ್ಟು ದಿನ ಟ್ವಿಟ್ಟರ್ ಅಕೌಂಟ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಎಂದು ದರ್ಶನ್ ಅವರ ಹೆಸರನ್ನು ತನ್ನ ಹೆಸರಿನ ಪಕ್ಕದಲ್ಲಿ ಸೇರಿಸಿಕೊಂಡಿದ್ದ ವಿಜಯಲಕ್ಷ್ಮಿ ಅವರು ಕೆಲವು ದಿನಗಳ ಹಿಂದೆ ದರ್ಶನ್ ಹೆಸರನ್ನು ತೆಗೆದುಹಾಕಿ ಕೇವಲ ವಿಜಯಲಕ್ಷ್ಮಿ ಎಂದು ಮಾಡಿದ್ದರು. ಇದಕ್ಕೆ ಬೇರೆ ಕಾರಣಗಳು ಇರಬಹುದು, ಆದರೆ ಇದನ್ನೇ ಅವಕಾಶವನ್ನಾಗಿ ಮಾಡಿಕೊಂಡ ಕೆಲವರು ಗಾಂಧಿನಗರದಲ್ಲಿ ಹಾಗೂ ಕೆಲವು ಮೀಡಿಯಾಗಳಲ್ಲಿ ಗಾಳಿ ಸುದ್ದಿಯನ್ನು ಹಬ್ಬಿಸಿದರು. ದರ್ಶನ್ ಅವರು ವಿಜಯಲಕ್ಷ್ಮಿ ಅವರನ್ನು ರಕ್ತ ಬರುವಂತೆ ಹೊಡೆದಿದ್ದಾರೆ, ಅವರ ಅತ್ತೆಯನ್ನು ಹೊಡೆದಿದ್ದಾರೆ. ಅಷ್ಟೇ ಅಲ್ಲದೆ ಜಗಳ ಬಿಡಿಸಲು ಬಂದ ಒಬ್ಬ ನಟನನ್ನು ದರ್ಶನ್ ಹೊಡೆದಿದ್ದಾರೆ ಎಂಬ ಗಾಳಿ ಸುದ್ದಿ ಸಖತ್ ಸದ್ದು ಮಾಡಿತ್ತು. ಒಬ್ಬ ರಾಜಕಾರಣಿ ಮತ್ತೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಮಧ್ಯೆ ರಾಜಿಸಂಧಾನ ಮಾಡುತ್ತಿದ್ದಾರೆ ಎಂದೆಲ್ಲ ವದಂತಿಗಳನ್ನು ದರ್ಶನ್ ಶತ್ರುಗಳು ಹಬ್ಬಿಸಿದ್ದರು. ಹೀಗೆ ಸುಖ ಸುಮ್ಮನೆ ದರ್ಶನ್ ಹೆಸರು ಹಾಳು ಮಾಡುವುದಕ್ಕೆ ಗಾಳಿ ಸುದ್ದಿ ಹಬ್ಬಿಸುತ್ತಿದ್ದವರಿಗೆ ಸರಿಯಾಗಿ ತಿರುಗೇಟುಕೊಟ್ಟಿರುವ ವಿಜಯಲಕ್ಷ್ಮಿ ಅವರು ಇದೆಲ್ಲ ಸುಳ್ಳು, ಇವೆಲ್ಲ ಆಧಾರವಿಲ್ಲದ ಗಾಳಿ ಸುದ್ದಿಗಳು ಎಂದು ಟ್ವೀಟ್ ಮಾಡಿ ವದಂತಿಗಳು ಹಬ್ಬಿಸುತ್ತಿರುವವರ ಬಾಯಿಗೆ ಬೀಗ ಹಾಕಿದ್ದಾರೆ. ದರ್ಶನ್ ಅವರ 50ನೇ ಚಿತ್ರ ಕುರುಕ್ಷೇತ್ರ ಬಿಡುಗಡೆಯಾದ ಈ ಸಮಯದಲ್ಲಿ ದರ್ಶನ್ ಹೆಸರು ಹಾಳು ಮಾಡಿ ಸಿನಿಮಾ ಕಲೆಕ್ಷನ್ಗೆ ಪೆಟ್ಟು ಕೊಡಲು ನೋಡಿದ ದರ್ಶನ್ ಶತ್ರುಗಳಿಗೆ ಹೀನಾಯ ಸೋಲಾಗಿದೆ. ಒಬ್ಬ ನಟ ಸೂಪರ್ ಸ್ಟಾರ್ ಆಗಿ ಬೆಳೆಯುತ್ತಿದ್ದಾನೆ ಅಂದರೆ ಹೇಗೆಲ್ಲ ಗಾಳಿ ಸುದ್ದಿ ಹಬ್ಬಿಸುತ್ತಾರೆ ಅನ್ನೋದಕ್ಕೆ ನಿದರ್ಶನ ಈ ಘಟನೆ. ಆದರೆ ಇಂತಹ ಅದೆಷ್ಟೋ ಚಾಲೆಂಜ್ಗಳನ್ನು ಎದುರಿಸಿ ಬಂದಿರುವುದರಿಂದಲೇ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗಿರುವುದು ಅಲ್ವೇ?